ಚೇಟ. ನಾವು ಮತ್ತೆ ಸ್ವಾಮಿ ಬೆಳಗ್ಗೆನೆ ಪಾಲಕ್ಕಾಡು ರೌಂಡ್ ಹೊಡೆಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಲಾಟ್ರಿ ಅಂಗಡಿಗಳು ಮಾತ್ರ ಬೆಳಗ್ಗೆನೆ ಓಪನ್ ಆಗಿರುತ್ತೆ. ಕೆಲವೊಬ್ಬರು ಲೇಟ್ ನೈಟಲ್ಲಿ ಬೈ ಮಾಡಿದ್ರೆ ಕೆಲವೊಬ್ಬರು ಬೆಳಗ್ಗೆನೆ ಬೈ ಮಾಡ್ತಿದ್ದಾರೆ. ನಾನು ಈಗ ಸಮಯ ಒಂದು 7:30 ಏನೋ ಆಗಿದೆ. ಕಾರ್ಗಳಲ್ಲೆಲ್ಲ ಸೇಲ್ ಮಾಡ್ತಿದ್ದಾರೆ. ಪಾಲಕ್ಕಾಡಲ್ಲಿ ನೋಡಿ ಬೆಳಗ್ಗೆನೇನೋ ಫಿಶಸ್ ಎಲ್ಲ ಬಂದು ಇವಾಗ ಇಳಿತಾ ಇದೆ. ಫ್ರೆಶ್ ಫಿಶಸ್ ವೆರೈಟಿ ವೆರೈಟಿ ಫಿಶಸ್ ಎಲ್ಲ ಬಂದಿದೆ. ಯಾವ ಬೀಚಿಂದ ಬರುತ್ತಿದ್ದು? ಕೊಚ್ಚಿ. ಕೊಚ್ಚಿ ಕೊಚ್ಚಿ ಇದು ಬಂಗಡ ಅಲ್ಲ ಅನ್ಸುತ್ತೆ. ಬ್ರೇಕ್ಫಾಸ್ಟ್ಗೆ ಹುಡುಕಾಟ ನಡೆದಿದೆ. ಎಲ್ಲೂ ಅಷ್ಟೊಂದು ಅಂಗಡಿಗಳು ಕಾಣ್ತಿಲ್ಲ ಪಾಲಕ್ಕಾಡಲ್ಲಿ. ಇಲ್ಲೇನೋ ಬಾಳೆಲೆಲ್ಲ ನೋಡಿ ಮಾಡಿಟ್ಟಿದ್ದಾರೆ. ಪತ್ರೊಡೆ ಥರನ ಏನಿದು? ಸಮೋಸ ಈ ಕಡೆ ಒಡೆ ಬಡೆ ಎಲ್ಲ ಇಟ್ಟಿದ್ದಾರೆ. ಜೇಡಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ರು. ನೆನ್ನೆಯಿಂದ ಮಾತಾಡ್ಸೋಕ್ಕೆ ಆಗಿಲ್ಲ. ಜೇಡಿ ಕೇರಳ ಹೇಗಿದೆ? ನೆನ್ನೆ ವೆದರ್ ತುಂಬ ಚೆನ್ನಾಗಿತ್ತು. ಕೆಲವೊಂದು ಜಾಗಕ್ಕೆ ಹೋಗಕ್ಕಾಗಲಿಲ್ಲ. ಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ. ಏನೇನು ಫೇಮಸ್ ಅಂತೆ ಸರ್ ಇಲ್ಲಿ? ನಮಗೆ ಟ್ರಾನ್ಸ್ಲೇಟರ್ ಆಗಿ ಸ್ವಾಮಿ ಅವರು ವರ್ಕ್ ಮಾಡ್ತಿದ್ದಾರೆ ಇಲ್ಲಿ. ಏನೇನು ಫೇಮಸ್ ಅಂತ ಇಲ್ಲಿ? ಕೇರಳ ಪುಟ್ಟು ಪುಟ್ಟು ಮತ್ತೆ ಅಡ ಅಂದ್ರೆ ಏನೇನಲ್ಲಿ ಮಾಡಿದ್ರು ಸ್ವೀಟ್ ಸ್ವೀಟ್. ಓಹೋ, ಪಿರಮಿಡ್ ದೋಸೆ. ಯಾರಪ್ಪ ಆರ್ಡರ್ ಮಾಡಿದ್ದು ದೋಸೆ? ಏನಿದು? ಘೀ ರೋಸ್ಟ್. ಘೀ ರೋಸ್ಟ್ ದೋಸೆ. ಕೆಳಗಡೆ ಒಳಗಡೆ ಏನಾದ್ರು ಇರುತ್ತಾ? ಮಸಾಲ ಗಿಸಾಲ ಟವರ್ ಇಟ್ಟಿದಾರ? ಏನೂ ಇಲ್ಲ. ಇದು ಅದೇ ಟೋಪಿ ಹಾಕೊಂತಿದ್ದೆ ಅಂದರೆ ಇದು ದೋಸೆ ಕೊಡೋದೇ ಈ ಥರನ ಇಡ್ಲಿ. ನಮ್ಮದು ಇಡ್ಲಿ ಬಂತು. ಓಹೋ, ಇದು ನೋಡಿ ಫ್ಲ್ಯಾಟ್ ಇಡ್ಲಿ. ಇದು ತಟ್ಟೆ ಇಡ್ಲಿ ಥರನೂ ಇಲ್ಲ, ದೊಡ್ಡ ಇಡ್ಲಿ ಥರನೂ ಇಲ್ಲ, ತಟ್ಟೆ ಇಡ್ಲಿ ಥರನೂ ಇಲ್ಲ, ದೋಸೆ ಥರನೂ ಇಲ್ಲ. ಸೆಟ್ ಇಡ್ಲಿ. ಜೀರಿಗೆ ವಾಟರ್ ಆಯಿತು. ಸ್ವೀಟ್ ಕಡಿಸ್ತಾರ? ಓ, ಇದೇನೋ ಎಲ್ಲದು ಬಂತಲ್ಲಪ್ಪ. ಆಮೇಲೆ ಅದೇ ಹೇಗಿದೆ ನೋಡುವ. ಚೆನ್ನಾಗಿದೆ ಇಡ್ಲಿ. ದೋಸೆ ಹೇಗಿದೆ? ಓಕೆನಾ? ಓಕೆ, ತಿನ್ಬೋದು. ಚಟ್ನಿ ಚೆನ್ನಾಗಿದೆ. ಟೊಮೆಟೊ ಈರುಳ್ಳಿ ಚಟ್ನಿ. ಇಡ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಬಿಸಿಲ್ ಅಷ್ಟೇ. ಇದು ಅಡ ಅಂತೆ. ನಾನು ಕನ್ನಡದಲ್ಲಿ ಮೋಸ್ಟ್ಲಿ ಕಡಬು ಅಂತಾರಲ್ಲ ಆ ಥರ ಇರಬೇಕು. ಬಾಳೆ ಎಲೆನಲ್ಲಿ ಅಡ ಮಾಡಿ ಕೊಟ್ಟಿದ್ದಾರೆ. ಬಾಳೆ ಎಲೆ ಅಡ. ಸ್ವೀಟ್ ಕಡಬೇ ಇದು. ಹೌದು. ಬ್ರೇಕ್ಫಾಸ್ಟು ಓಕೆ, ಆ್ಯಾವ್ರೇಜ್ ಆಗಿ ಇತ್ತು. ಇಡ್ಲಿ ಆ್ಯಾವ್ರೇಜ್ ಇತ್ತು. ಕಡುಬು ಸಖತ್ತಾಗಿತ್ತು. ಟೀ ಒಪಿನಿಯನ್ ಬೇಸ್ ಮೇಲೆ ನಾನು ಕೊಡಲಿಲ್ಲ, ಚೆನ್ನಾಗಿಲ್ಲ ಅಂತೇಳಿ ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇರಾನಿ ಟೀ ಅನ್ಸುತ್ತೆ. ಇರಾನಿ ಟೀ ಅನ್ಸುತ್ತಲ್ವಾ? ಏನು ಮೇಲಿಂದ ಹಾಕಕ್ಕೆ ಬರಲ್ಲ ಅಂತ. ಸಖತ್ತಾಗಿ ಮೇಲಿಂದ ಎತ್ಬಿಟ್ಟು ಹಾಕಿದ್ದಾರೆ. ಮೇಲಿಂದ ಎತ್ ಕೊಟ್ಟಿದ್ದಾರೆ. ಆಹಾ, ಚೆನ್ನಾಗಿದೆ ಇದು. ಸಖತ್ತಾಗಿದೆ, ಸೂಪರ್ ಆಗಿದೆ. ಹೋಗೋದು. ನಾನು ಬೇರೆ 25 ಕೋಟಿ ಪ್ರೈಸ್ ಬರೋದು ಲಾಟ್ರಿ ಟಿಕೆಟ್ ತೊಗೊಂಬಿಟ್ಟಿದ್ದೀನಿ. ಇಲ್ಲಿ ಡಿಸ್ಕಷನ್ ನಡೀತಾ ಇದೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡಬೇಕು ಅಂತ. ನೋಡಿ, ಇವತ್ತು ಬೇರೆ 70 ಲಕ್ಷದ ಲಾಟ್ರಿ ಟಿಕೆಟ್ ತೊಗೊಂಡಿರೋದು. ಮತ್ತು ಇಲ್ಲಿ ಹೇಳ್ತಾಯಿದ್ರು ಹೊರಗಡೆಯಿಂದ ಬಂದಿರೋರೆ ಜಾಸ್ತಿ ಫಸ್ಟ್ ಪ್ರೈಸ್ ತೊಗೊಳ್ತಿದ್ದಾರೆ ಅಂತ. ಅದೊಂದು ಸ್ವಾಮಿ ಏನು ಮಾಡೋಣ ಸರ್, ಟಿಕೆಟ್ ಲಾಟ್ರಿ ಹೊಡೆದ್ರೆ ಶಿಫ್ಟ್ ಆಗ್ಬಿಡಿ ಪಿರಾಟ್ಗೆ. ಏ ಇಲ್ಲಪ್ಪ, ನಾನು ಕರ್ನಾಟಕ ಬಿಟ್ಟು ಎಲ್ಲ.